ಹಲೋ, ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಸ್ನೇಹಿತರೆ, ಇವತ್ತೊಂದು ಸಕ್ಕದಾಗಿರುವಂತಹ ಬೆಂಡೆಕಾಯಿ ರೆಸಿಪಿನ ಹೇಗೆ ಮಾಡೋದು ಅಂತ ನಿಮಗೂ ಕೂಡ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಬೆಂಡೆಕಾಯಿನ ಈ ರೀತಿ ನೀಟಾಗಿ ಫಸ್ಟೇ ವಾಶ್ ಮಾಡ್ಕೊಂಡಿರೀತಿ, ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ಕಟ್ ಮಾಡ್ಕೋಬೋದು. ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ನೇಹಿತರೆ, ಸ್ವಲ್ಪ ಒಗ್ಗರಣೆಗೆ ಒಂದು ಪಲಾವ್ ಎಲೆ, ಒಂದು ಸ್ವಲ್ಪ ಚಕ್ಕೆ, ನಕ್ಷತ್ರದ ಹೂವು, ಮರಾಠ್ ಮೊಗ್ಗು, ಹಾಗೆ ಸ್ವಲ್ಪ ಸೋಂಪು, ಸ್ವಲ್ಪ ಜೀರಿಗೆ ಎಲ್ಲ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ತೊಗೊಂಡಿದ್ದೀನಿ. ಹಾಗೆ ನೋಡ್ತಾ ಇರ್ಬೋದು, ಸ್ವಲ್ಪ ಸ್ಪೈಸಸ್ ಪೌಡ್ರನ್ನ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಒಂದು ಎರಡು ಟೊಮೊಟೊನ ಈ ರೀತಿ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ, ಮಿಕ್ಸಿಲಿ ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ಪೈಸಸ್ ಪೌಡ್ರು ಏನಪ್ಪ ಅಂದರೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು, ಒಂದು ಟೇಬಲ್ ಸ್ಪೂನಷ್ಟು ಅಚ್ಚಕರದ ಪೌಡ್ರು, ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡ್ರು, ಸ್ವಲ್ಪ ಅರಿಶಿನ. ನೋಡಿ ಸ್ನೇಹಿತರೆ, ಬೆಂಡೆಕಾಯಿ ನೋಡ್ತಾ ಇರ್ಬೋದು ಈ ರೀತಿ ಯಾವ ಸೈಜ್ಗೆ ಬೇಕು ಆ ಸೈಜ್ಗೆ ನೀವು ಕಟ್ ಮಾಡಿ ಇಟ್ಕೋಬೋದು. ನನಗೆ ಪರ್ಸ್ನಲಿ ಬೆಂಡೆಕಾಯಿ ರೆಸಿಪಿಲಿ ನನಗೆ ಈ ರೆಸಿಪಿ ಅಂದರೆ ನನಗೆ ತುಂಬಾ ಇಷ್ಟ, ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ. ಯಾರಿಗಾದರೂ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ, ಹೋಟೆಲಲ್ಲಿ ತಿಂತಾ ಇದ್ದೀವೇನಪ್ಪ ಅನ್ನಿಸ್ಬೇಕು, ಅಷ್ಟು ಟೇಸ್ಟ್ ಇರುತ್ತೆ ಸ್ನೇಹಿತರೆ. ಸಿಂಪಲ್ ಆ್ಯಂಡ್ ಸಿಂಪಲ್ಲು, ನೀವೇ ನೋಡ್ತಾ ಇರ್ಬೋದು ನಾನು ಕಡಿಮೆ ಇಂಗ್ರೀಡಿಯೆಂಟ್ಸ್ ತೊಗೊಂಡು ಎಷ್ಟು ಚೆನ್ನಾಗಿ ಬೆಂಡೆಕಾಯಿ ರೆಸಿಪಿನ ಮಾಡ್ತೀನಿ ಅನ್ನೋದು ನಿಮಗೂ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಅವರಿಗೆಲ್ಲ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾಕಾಲ ನನ್ನ ಮೇಲೆ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ಸ್ನೇಹಿತರೆ. ಹಾಗೆ ಒಂದು ಕಾಲು ಕಪ್ ಮೊಸರು ಕೂಡ ತೊಗೋಬೇಕಾಗತ್ತೆ ಸ್ನೇಹಿತರೆ. ಇದು ಒಂದು ಒಳ್ಳೆ ರಿಚ್ಚಗೆ ಒಂದು ಟೇಸ್ಟ್ ಕೊಡುವಂತಹ ಸೀಕ್ರೆಟ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಮೊಸರು ಹಾಕೋದ್ರಿಂದ. ನೋಡಿ ಸ್ನೇಹಿತರೆ, ಮೊದಲಿಗೆ ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ನಾವು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬೆಂಡೆಕಾಯಿನ ಇದರೊಳಗಡೆ ಹಾಕಿ ಫ್ರೈ ಮಾಡ್ತಾ ಇದ್ದರೆ ಆ ಥರ ಸಕ್ಕದಾಗಿರುತ್ತೆ ಸ್ನೇಹಿತರೆ, ಸೂಪರಾಗಿರುತ್ತೆ, ಯಾವುದೇ ಥರ ಲೋಳೆ ಬರಲ್ಲ. ಕೆಲವ್ರಿಗೆ ಬೆಂಡೆಕಾಯಿ ಹೇಗೆ ಮಾಡಬೇಕು ಅನ್ನೋದು ಪಾಪ ಗೊತ್ತಿರಲ್ಲ, ಅದು ತುಂಬ ಲೋಳೆ ಥರ ಇರುತ್ತೆ, ಅದು ಚೆನ್ನಾಗಿರಲ್ಲ, ನೋಡೋಕ್ಕೆ ಚೆನ್ನಾಗಿರಲ್ಲ, ತಿನ್ನಕ್ಕೆ ಚೆನ್ನಾಗಿರಲ್ಲ ಅಂತ ಕೆಲವರು ಮಾಡಲಿಕ್ಕೆ ಟ್ರೈ ಮಾಡಲ್ಲ. ನೋಡಿ ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ಬೆಂಡೆಕಾಯಿ ರೆಸಿಪಿನ ಹೇಗೆ ಮಾಡೋದು ಅಂತ ಗೊತ್ತಿಲ್ಲದಿರೋರು ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಮೊದಲಿಗೆ ಒಂದು 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬೆಂಡೆಕಾಯಿ ಜೊತೆಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಹುರಿರಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹಾಗೆ ಎತ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ, ತುಂಬ ಅಂದರೆ ತುಂಬಾ ಸಖತ್ತಾಗಿರುತ್ತೆ ಸ್ನೇಹಿತರೆ. ನೋಡಿ, ಈ ಥರ ಹುರ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬಾ ಅದರೊಳಗಿರೋಂಥ ಲೋಳೆ, ಅದು ಲೋಳೆ ಥರ ಬರುತ್ತಲ್ವ, ಅದೆಲ್ಲ ನೀಟಾಗಿ ಡ್ರೈ ಆಗಿಬಿಟ್ಟಿರುತ್ತೆ, ನಾವು ಆರಾಮಾಗಿ ತಿನ್ಬೋದು. ಯಾವುದೇ ಥರ ಬೇಜಾರಿಲ್ಲದೆ ಬೆಂಡೆಕಾಯಿ ರೆಸಿಪಿನ ಆರಾಮಾಗಿ ತಿನ್ಬೋದು, ಯಾಕಂದರೆ ಕೆಲವ್ರಿಗೆ ಗೊತ್ತಾಗಲ್ಲ ಹೇಗೆ ಮಾಡಬೇಕು ಅಂತ. ನೋಡಿ, ಈ ರೀತಿ ಮಾಡೋದ್ರಿಂದ ಯಾವುದೇ ಥರ ಲೋಳೆ ಅದು ಕೈಗೆ ಸಿಗೋದು ಇಲ್ಲ, ಬಾಯಿಗೂ ಸಿಗೋದಿಲ್ಲ, ಅದಲ್ಲೇ ನೀಟಾಗಿ ಡ್ರೈ ಆಗಿಬಿಟ್ಟಿರುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಸ್ವಲ್ಪ ಅರಿಶಿನ ಉಪ್ಪು ಎಲ್ಲ ಹಾಕಿ ನೀಟಾಗಿ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬಿಟ್ರೆ ಆ ಲೋಳೆ ಥರ ಇರುತ್ತಲ್ವ ಅದೆಲ್ಲ ಡ್ರೈ ಆಗಿಬಿಟ್ಟಿರುತ್ತೆ, ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಸ್ನೇಹಿತರೆ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇನ್ನು ಹೇಗಿದ್ರು ಮಳೆಗಾಲ ಬರ್ತಿದೆ, ಇನ್ನೆಲ್ಲ ಸ್ಪೈಸಿಯಾಗಿ ತಿನ್ನಬೇಕು ಅಂತಲೇ ಇಷ್ಟಪಡ್ತಾರೆ. ಈ ರೀತಿ ಮಾಡಿ ತಿನ್ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಚಪಾತಿ ಜೊತೆ, ದೋಸೆ ಜೊತೆ, ಪೂರಿ ಜೊತೆ, ಅನ್ನ ಸಾಂಬಾರ್ ಜೊತೆ, ಸೈಡ್ ಡಿಶ್ಶಾಗೂ ತಿನ್ಬೋದು, ಸಖತ್ತಾಗಿರುತ್ತೆ ಸ್ನೇಹಿತರೆ. ಇದನ್ನು ಹಾಗೆ ಸ್ವಲ್ಪ ಡೀಪ್ ಫ್ರೈ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊತಾ ಇರಬೇಕಾಗತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಈ ರೀತಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಸಾಕು, ಸಕ್ಕದಾಗಿರುತ್ತೆ. ಇದನ್ನು ಹಾಗೆ ಕೂಡ ತಿನ್ಬೋದು, ತುಂಬಾ ಅಂದ್ರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಯಾರಿಗೆಲ್ಲ ಕಾಲು ನೋವು, ಕೈ ಕಾಲು ನೋವು ಅಂತ ಹೇಳ್ತಾರೋ, ಇದನ್ನ ವಾರಕ್ಕೊಂದು 2 ಸರಿ ಮಾಡ್ತೀನಿ, ಯಾಕಂದ್ರೆ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ಈ ಕಾಲು ಕೈ ಮೂಳೆ ಅಂತವ್ರಿಗೆಲ್ಲರಿಗೂ ಇದು ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ, ಯಾಕಂದರೆ ಅದರಲ್ಲಿ ಲೋಳೆ ಅಂಶ ಇರೋದ್ರಿಂದ ಒಂಥರ ನಮ್ಮ ಬಾಡಿಗೂ ಕೂಡ ಅಷ್ಟೇ, ಏನೋ ಒಂದು ಗ್ರೀಸ್ ಆಗ್ತಾ ಇದ್ದಾರೆ, ಗ್ರೀಸ್ ಆಗೋ ಥರ ಒಂಥರ ಅದು ಆ ಥರ ನಮಗೆ ಒಂದು ಆರೋಗ್ಯವಾಗಿ ಒಂದು ಬೆನಿಫಿಟ್ ಕೊಡುತ್ತೆ ಸ್ನೇಹಿತರೆ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಆರೋಗ್ಯಕ್ಕೆ ಮಾತ್ರ ತುಂಬ ಒಳ್ಳೆಯದು ಬೆಂಡೆಕಾಯಿ ಮಾತ್ರ. ನೋಡ್ತಾ ಇರ್ಬೋದು, ನಾನೊಂದು 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ, ಸೋಂಪು, ಮತ್ತು ನಕ್ಷತ್ರದ ಹೂವು, ಒಂದು ಪಲಾವ್ ಎಲೆ, ಒಂದು ಚಕ್ಕೆ, ಒಂದು ಮರಾಠ್ ಮೊಗ್ಗು, ಇದನ್ನೆಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ, ಯಾಕಂದರೆ ಸ್ಪೈಸಿ ಅಂತ ಅಂದ್ರೇ ಇದೆಲ್ಲ ಸ್ಪೈಸಿಯಾಗಿರಲೇಬೇಕು, ಸಕ್ಕದಾಗಿರುತ್ತೆ ಟೇಸ್ಟ್ ಮಾತ್ರ. ನೋಡಿ, ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ ನಾನು, ಈರುಳ್ಳಿನೂ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ರೀತಿ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಅದನ್ನು ಅಷ್ಟೇ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊತೀನಿ ನಾನು.
ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಅಷ್ಟೇ, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಕೂಡ ಅಷ್ಟೇ ಸ್ವಲ್ಪ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಸ್ನೇಹಿತರೆ. ಸಕ್ಕದಾಗಿರುತ್ತೆ ಸ್ನೇಹಿತರೆ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ಕ್ವಾಂಟಿಟಿ ತಕ್ಕಾಗೆ ನೀವು ಮಾಡ್ಕೋಬೇಕಾಗತ್ತೆ. ನಾನು ಇಲ್ಲಿ ಇಬ್ರಿಗಾಗುವಷ್ಟೇ ನಾನು ಮಾಡ್ತಾ ಇರೋದು ಬೆಂಡೆಕಾಯಿ ಕರಿನ. ಒಂದು 4 ಜನ ಇದ್ದಾರೆ ಅಂದರೆ ನಾನು ಎಲ್ಲ ಇಲ್ಲಿ ತೊಗೊಂಡಿರ್ತಕ್ಕಂಥದ್ದೆಲ್ಲ ಸ್ವಲ್ಪ ಡಬಲ್ ಡಬಲ್ ತಗೋಬೇಕಾಗತ್ತೆ. ನಾನು 2 ಟೊಮೊಟೊನ ಈ ರೀತಿ ಪ್ಯೂರಿ ಮಾಡಿಟ್ಕೊಂಡಿದ್ದೀನಿ, 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ನೇಹಿತರೆ, ನಿಮ್ಮ ಮನೇಲಿ ಜಾಸ್ತಿ ಜನ ಅಂತ ಇದ್ದರೆ ಒಂದು 2 ಈರುಳ್ಳಿ, ಒಂದು 4 ಟೊಮೊಟೊ, ಇನ್ನೂ ಸ್ವಲ್ಪ ಜಾಸ್ತಿ ಬೆಂಡೆಕಾಯಿ, ಈ ಥರ ಎಲ್ಲ ತಗೋಬೇಕಾಗತ್ತೆ. ನೀವು ಯಾವುದೇ ರೆಸಿಪಿ ಮಾಡಲಿ ಉಪ್ಪು ಖಾರ ಎಲ್ಲ ನೋಡಿ ಹಾಕ್ಕೊಂಡ್ರೆ ಯಾವ ಅಡುಗೆನೂ ಅಷ್ಟೇ ತುಂಬ ಚೆನ್ನಾಗಾಗಿರುತ್ತೆ ಸ್ನೇಹಿತರೆ. ನೋಡಿ, ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಾದ್ಮೇಲೆ ಮತ್ತೆ ನಾನು ಟೊಮೊಟೊ ಪ್ಯೂರಿ ಕೂಡ ಹಾಕಿ ಅದು ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಅದನ್ನು ಅಷ್ಟೇ ಸ್ವಲ್ಪ ಕುದಿಸ್ಕೋಬೇಕಾಗತ್ತೆ. ಈಗ ಅದಕ್ಕೇ ಸ್ವಲ್ಪ ನಾನು ಸ್ಪೈಸಸ್ ಪೌಡ್ರನ್ನೆಲ್ಲ ಇಟ್ಕೊಂಡಿದ್ನಲ್ವ ಅದನ್ನು ಕೂಡ ಆ್ಯಡ್ ಮಾಡಿ ಇದು ಅಷ್ಟೇ ಸ್ವಲ್ಪ ನೀಟಾಗಿ ಹಾಗೆ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ನಿಮ್ಮ ಮನೇಲಿ ಈಗ ಎಷ್ಟು ಜನ ಇದ್ದಾರೆ ಆ ಕ್ವಾಂಟಿಟಿ ಮೇಲೆ ನೀವು ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೋಬೇಕು, ಜಾಸ್ತಿ ನೀರು ಹಾಕ್ಕೊಂಡ್ರೆ ಸಾಂಬಾರು ಥರ ಆಗ್ಬಿಟ್ಟಿರುತ್ತೆ. ನಮಗೆ ಬೇಕಾಗಿರೋದು ಕರಿ ಅಲ್ವಾ. ನಾವು ಈ ಟೊಮೊಟೊ ಆಡಿಸ್ಕೊಂಡಿರ್ತೀವಲ್ಲ ಆ ಮಿಕ್ಸಿ ಜಾರಲ್ಲೇ ಸ್ವಲ್ಪ ನೀರಿರುತ್ತೆ, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ನೀರನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ಕರಿ ಆಗಿರೋದ್ರಿಂದ. ನೋಡಿ, ಈಗ ನಾನು ಉರಿನ ಕಡಿಮೆ ಇಟ್ಕೊಂಡು ಮೊಸರು ಹಾಕ್ಕೊತಾ ಇದ್ದೀನಿ. ಕೆಲವರು ಇದೇ ತಪ್ಪು ಮಾಡೋದು, ಮೊಸರು ಜಾಸ್ತಿ ಉರಿ ಇಟ್ಕೊಂಡಿದ್ದಾಗ ಮೊಸರು ಹಾಕ್ಕೋಬಾರ್ದು, ಯಾಕಂದರೆ ಅದು ಬೇರೆ ಥರ ರಿಯಾಕ್ಟ್ ಆಗುತ್ತೆ. ಹಾಗಾಗಿ ನಾವು ಕಡಿಮೆ ಉರಿ ಇಟ್ಕೊಂಡು ಮೊಸರನ್ನ ಈ ರೀತಿ ಫ್ರೈ ಮಾಡಿ ನೀಟಾಗಿ ಇವಾಗಲೇ ನಾವು ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ ನಮಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು, ಈ ಕರಿಗೆ ಜಾಸ್ತಿ ನೀರು ಹಾಕ್ಕೋಬಾರ್ದು, ಸ್ವಲ್ಪ ನೀರು ಹಾಕ್ಕೊಂಡು ನಾವು ನೀಟಾಗಿ ಅದನ್ನು ಉಪ್ಪು ಖಾರ ಚೆಕ್ ಮಾಡಿ ಪ್ಲೇಟ್ನ ಮುಚ್ಚಿ ಒಂದು 4-5 ನಿಮಿಷ ನೀಟಾಗಿ ಕುದಿಸ್ಕೋಬೇಕಾಗತ್ತೆ ಸ್ನೇಹಿತರೆ. ಯಾಕಂದರೆ ಅದರಲ್ಲಿರ್ತಕ್ಕಂಥ ಹಸಿ ವಾಸನೆ ಎಲ್ಲ ಹೋಗಿ ಸೂಪರಾಗಿ ಟೇಸ್ಟ್ ಬರುತ್ತೆ. ನೋಡಿ, ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಬೆಂಡೆಕಾಯಿ ಹುರ್ಕೋಬೇಕಾದ್ರೆ ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೆ. ಹಾಗೆ ಇವಾಗಲೂ ಕೂಡ ಅಷ್ಟೇ ನಾನು ಉಪ್ಪನ್ನ ನೋಡಿ ಹಾಕ್ಕೊತೀನಿ. ನೀವು ಅಷ್ಟೇ ಸ್ನೇಹಿತರೆ, ಉಪ್ಪು ಖಾರ ಒಂದು ಕರೆಕ್ಟಾಗಿ ನೋಡಿ ಹಾಕ್ಕೊಳ್ಳಿ, ಯಾವುದೇ ಅಡುಗೆನೂ ಚೆನ್ನಾಗಾಗಿರುತ್ತೆ. ನೋಡ್ತಾ ಇರ್ಬೋದು, ಈಗ ನಾನು ಎಷ್ಟು ನೀರು ಬೇಕೋ ಅಷ್ಟೇ ನೀರು ಹಾಕಿ ನಾನು ಒಂದು ಪ್ಲೇಟ್ನ ಮುಚ್ಚಿ ಇಟ್ಟಿದ್ದೀನಿ ಸ್ನೇಹಿತರೆ. ನೋಡಿ, ಈಗ ಚೆನ್ನಾಗಿ ಕುದಿತಾ ಇದೆ, ತುಂಬ ಚೆನ್ನಾಗಿ ಸಕ್ಕದಾಗಿರುತ್ತೆ. ಈಗ ಸ್ವಲ್ಪ ಟೇಸ್ಟ್ ನೋಡಿದ್ರೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನಮಗೆ ಗೊತ್ತಾಗುತ್ತೆ. ನೋಡ್ತಾ ಇರ್ಬೋದು, ನಾನು ಸ್ವಲ್ಪ ನೀರು ಹಾಕ್ಕೊಂಡು ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕಷ್ಟೇ ಹಾಕ್ಕೋಬೇಕಾಗತ್ತೆ, ಇಲ್ಲಾಂದರೆ ಸಾಂಬಾರು ಆಗ್ಬಿಟ್ಟಿರುತ್ತೆ. ನೋಡಿ ಸ್ನೇಹಿತರೆ, ನಾನು ಹುರ್ಕೊಂಡಿರ್ತಕ್ಕಂಥ ಬೆಂಡೆಕಾಯಿನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸಕ್ಕದಾಗಿರುತ್ತೆ ಸ್ನೇಹಿತರೆ, ಈ ಬೆಂಡೆಕಾಯಿಯು ಅಷ್ಟೇ ಒಂದು 75% ನಾವು ಅದರಲ್ಲೇ ಹುರ್ಕೊಂಡಿರೋದ್ರಿಂದ ಇದರಲ್ಲಿ ಜಾಸ್ತಿ ಬೇಯಿಸ್ಬೇಕನ್ನೋ ನೆಸೆಸಿಟಿ ಇರಲ್ಲ. ಹಾಗಾಗಿ ಇದು ಅಷ್ಟೇ ಒಂದು 4 ಹಾಗೆ ಪ್ಲೇಟ್ ಮುಚ್ಚಿಟ್ಟರೆ ಇದು ಕೂಡ ತಿನ್ನಲಿಕ್ಕೆ ರೆಡಿ ಆಗುತ್ತೆ. ಈಗ ನಾನು ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸಕ್ಕದಾಗಿರುತ್ತೆ ಸ್ನೇಹಿತರೆ, ಯಾರಾದರೂ ತಕ್ಷಣಕ್ಕೆ ಯಾರಾದರೂ ಗೆಸ್ಟ್ ಬಂದರೆ ಚಪಾತಿ ಜೊತೆ, ಪೂರಿ ಜೊತೆ, ಅನ್ನ ಸಾಂಬಾರ್ ಜೊತೆ ಈ ರೀತಿ ಮಾಡಿಕೊಟ್ರೆ ಅವ್ರು ತುಂಬ ಖುಷಿ ಪಡ್ತಾರೆ. ನೀವು ಅಷ್ಟೇ, ಮನೆಯಲ್ಲಿ ಯಾರು ಬೆಂಡೆಕಾಯಿ ತಿನ್ನೋಕ್ಕೆ ಇಷ್ಟಪಡಲ್ಲ ಅವ್ರಿಗೆ ಈ ರೀತಿ ಮಾಡಿಕೊಡಿ, ಸೂಪರಾಗಿರುತ್ತೆ, ಮತ್ತೆ ಮಾಡಿ ಅಂತ ಕೇಳ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ, ಸಕ್ಕದಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಬೆಂಡೆಕಾಯಿ ರೆಸಿಪಿಲಿ. ಬೆಂಡೆಕಾಯಿ ಕರಿ ಅಂದರೆ ನನಗೂ ಇಷ್ಟ, ನಮ್ಮ ಮನೆಯವ್ರಿಗೂ ಇಷ್ಟ, ತುಂಬ ಇಷ್ಟಪಟ್ಟು ತಿಂತೀವಿ ನಾವು. ಈಗ ಇದನ್ನು ಅಷ್ಟೇ ಒಂದು 4 ಚೆನ್ನಾಗಿ ಬೇಯಕ್ಕೆ ಬಿಡೋಣ, ನೋಡೋಣ. ನೋಡಿ, ಈಗ ಆಲ್ರೆಡಿ ರೆಡಿ ಆಯಿತು, ಬೆಂಡೆಕಾಯಿ ಕರಿ ರೆಡಿ ಆಯಿತು. 4 ಇದು ಕೂಡ ಅಷ್ಟೇ ಚೆನ್ನಾಗಿ ಬೆಂಡೆಕಾಯಿ ಜೊತೆ ಉಪ್ಪು ಖಾರ ಎಲ್ಲ ಇಟ್ಕೊಂಡಿರುತ್ತೆ, ಚಪಾತಿ ಜೊತೆ ಇರ್ತಾ ಇದೆ ಸ್ನೇಹಿತರೆ. ಆ ಸ್ಪೈಸಸ್, ಆ ಸೋಂಪು ಆಗಿರ್ಬೋದು, ಜೀರಿಗೆ ಆಗಿರ್ಬೋದು, ಯಾವ ಟೊಮೊಟೊ ಹುಳಿ ಫ್ಲೇವರು ಮತ್ತು ಮೊಸರು ಹಾಕಿರೋದ್ರಿಂದ ಒಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಸ್ನೇಹಿತರೆ, ಸಕ್ಕದಾಗಿರುತ್ತೆ. ನೀವು ಒಂದ್ಸಾರಿ ಮನೇಲಿ ಟ್ರೈ ಮಾಡಿ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂದರೆ. ಹಾಗೆ ಸ್ನೇಹಿತರೆ, ನನ್ನ ವಿಡಿಯೋಸು ಇಷ್ಟ ಆಗ್ತಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಲಿ, ಅವ್ರಿಗೂ ನನ್ನ ಅವರು ಕೂಡ ನನಗೆ ಸಪೋರ್ಟ್ ಮಾಡಿದ್ರೆ ತುಂಬಾ ಖುಷಿಯಾಗುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಫೈನಲಿ ಬೆಂಡೆಕಾಯಿ ಕರಿ ರೆಸಿಪಿ ರೆಡಿ ಆಯಿತು. ಇದನ್ನು ಚಪಾತಿ ಜೊತೆ ಇವತ್ತು ನಾನು ಸರ್ವ್ ಮಾಡಿದ್ದೆ, ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂದರೆ ಸ್ನೇಹಿತರೆ, ಅದು ಆ ಬೆಂಡೆಕಾಯಿ ಕರಿ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ಚೆನ್ನಾಗಿತ್ತು. ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನಾನು ಹೇಳ್ಕೊಟ್ಟಿರೋ ಪ್ರಕಾರ ನೀವು ಮಾಡಿಕೊಂಡ್ರೆ ಯಾವುದೇ ಥರ ವ್ಯತ್ಯಾಸ ಆಗಲ್ಲ, ಸಕ್ಕದಾಗಿರುತ್ತೆ, ತುಂಬಾ ಇಷ್ಟಪಟ್ಟು ತಿಂತಾರೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸ್ನೇಹಿತರೆ, ಮತ್ತೆ ಮಾಡಿ ತಿನ್ನಬೇಕು, ವಾರಕ್ಕೊಂದು 2 ಆರ ಮಾಡಿ ತಿನ್ನಬೇಕು ಅನಿಸುತ್ತೆ. ಇನ್ನು ಹೇಗಿದ್ರು ಮಳೆಗಾಲ ಬರ್ತಿದೆ, ಇನ್ನೆಲ್ಲ ಸ್ಪೈಸಿಯಾಗಿರ್ತಕ್ಕಂಥ ರೆಸಿಪೀಸ್ಗಳನ್ನ ನಿಮಗೆ ಮಾಡಿ ನಾನು ಶೇರ್ ಮಾಡ್ತಾ ಇರ್ತೀನಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವರು ಕೂಡ ಮಾಡಿ ತಿಂದು ಎಂಜಾಯ್ ಮಾಡಲಿ.
ಹಾಗೆ ಸ್ನೇಹಿತರೆ, ನನ್ನ ಚಾನಲ್ನ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಕೂಡ ನನಗೂ ಬೇಕು ಅಂತ ಕೇಳ್ಕೊತೀನಿ.